ಯಡಿಯೂರಪ್ಪನವರು ಸೊ ಅವರದು ಕೂಡ ಇಂಟರ್ಫರೆನ್ಸ್ ಇದ್ದೇ ಇರ್ತದೆ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಯಾಕಂದ್ರೆ ಅವರೇ ಬಸವರಾಜ ಬೊಮ್ಮಾಯಿ ಅವರನ್ನ ಸಿಫಾರಸ್ ಮಾಡಿರೋದು ಹೆಚ್ಚಾಗಿ ಸೊ ಹಾಗಾಗಿ ಅಂತ ಆಡಳಿತದಲ್ಲಿ ದೊಡ್ಡ ಬದಲಾವಣೆ ಏನು ಕಾಣೋದಿಲ್ಲ ಯಡಿಯೂರಪ್ಪ ಅವರ ಸರ್ಕಾರವನ್ನ ನೀವು 25% ಸರ್ಕಾರ ಅಂತ ಆರೋಪ ಮಾಡಿದ್ರಿ ಸರ್ ಬೊಮ್ಮಾಯಿ ಅವರಿಂದ ಭ್ರಷ್ಟಾಚಾರ ಮುಕ್ತವಾದಂತ ಒಂದು ಆಡಳಿತ ಈ ಸಂದರ್ಭದಲ್ಲಿ ಸಿಗುತ್ತೆ ಇನ್ನು ಕಾದ್ ನೋಡಬೇಕು ನೋಡ್ರಿ ಈಗಲೇ ಹೇಳಕಾಗಲ್ಲ ಯಾವತ್ತು ಎಲ್ಲರೂ ಅವ್ರಿಗೊಂದು 2-3 ತಿಂಗಳು ಅವಕಾಶ ಕೊಡೋಣ ಅವ್ರು ಹೆಂಗೆ ಅಡ್ಮಿನಿಸ್ಟ್ರೇಷನ್ ಮಾಡ್ತಾರೆ ಭ್ರಷ್ಟಾಚಾರದ ವಿರುದ್ಧ ಹೆಂಗೆ ಕ್ರಮಗಳು ತಗೋತಾರೆ ಅದೆಲ್ಲ ನೋಡೋಣ ಯಾವಾಗಲೂ ವಿರೋಧ ಪಕ್ಷದ ಸಹಕಾರ ಬೇಕು ಅಂತ ಕೇಳ್ತಾರೆ ಹೊಸದಾ ಚೀಫ್ ಮಿನಿಸ್ಟರ್ ನಮ್ದು ಎಲ್ಲ ಸಹಕಾರ ಇದ್ದೇ ಇರ್ತದೆ ಒಳ್ಳೆ ಸರ್ಕಾರ ಕೊಟ್ಟರೆ ನಮ್ಮದು ಪೂರ ಸಹಕಾರ ಇರ್ತದೆ ಒಳ್ಳೆ ಸರ್ಕಾರ ಕೊಡದೆ ಹೋದರೆ ಸಹಕಾರ ಇರೋದಿಲ್ಲ ಟೀಕೆ ಮಾಡೋದು ಮಾಡೇ ಮಾಡ್ತೀವಿ ವಿರೋಧ ಮಾಡೋದು ಮಾಡೇ ಮಾಡ್ತೀವಿ ಏನು ನಿರೀಕ್ಷೆ ಬಿಜೆಪಿ ಪಕ್ಷದಿಂದ ನಾನು ಏನು ನಿರೀಕ್ಷೆ ಮಾಡೋದು ಬೊಮ್ಮಾಯಿ ಅವರು ಗುಣಗಳು ಇವ್ರ ಮಗನಲ್ಲೂ ಕೂಡ ಇದ್ದವ ಸಾಮಾನ್ಯವಾಗಿ ಅನೇಕ ಗುಣಗಳು ವಂಶ ಪಾರಂಪರ್ಯವಾಗಿ ಬರಲ್ಲ ಈಗ ಅಪ್ಪ ಮಹಾತ್ಮ ಗಾಂಧೀಜಿ ಭಾಳ ಒಳ್ಳೆಯವರು ಅವ್ರ ಮಗ ಏನಾದ ಹಾಂ ಒಮ್ಮಗ್ಲಲ್ರಿ ಮಗನೇ ಗೊತ್ತಿಲ್ಲದೆ ಸುಮ್ಮನೆ ಏನೋ ಮಾತಾಡಕ್ಕೆ ಹೋಗ್ಬಿಡಿ ಹಾಂ ಅವ್ರ ಮಗ ಕುಡಿಯೋದು ಕಲ್ತ್ಕೊಂಡಿರ್ಲಿಲ್ವಾ ಹಂಗೆ ಹೇಳಕ್ ಬರಲ್ಲ ಅಂತ ಹೇಳದ್ದು ಉದಾಹರಣೆ ಕೊಟ್ಟದ್ದು ನಿಮಗೆ ಆ ಥರ ಬರಲ್ಲ ಅಂತಲೆಲ್ಲ ನಾನು ಹೇಳದ್ದು ಬರಬಹುದು ಬರದೇ ಇರ್ಬೋದು ನಾನು ಉದಾಹರಣೆ ಕೊಟ್ಟದಷ್ಟೇ ಗಾಂಧೀಜಿಯವ್ರ ಮಗನೂ ಕೂಡ ದಾರಿ ತಪ್ಪಿಬಿಟ್ಟಿದ್ದರು ಅಂತ ಅಲ್ವಾ ಸೊ ಅದರಿಂದ ಅಪ್ಪ ಅಪ್ಪನ ಥರನೇ ಮಕ್ಕಳು ಇರ್ತಾರೆ ಮಕ್ಕಳ ಥರನೇ ಅಪ್ಪ ಇರ್ತಾನೆ ಅಂತ ಏನೇ ಏನಿಲ್ಲ ಅವ್ನಿಗೆ ಅದು ಹೆರಿಡಿಟರಿ ಕ್ಯಾರೆಕ್ಟರ್ಗಳಲ್ಲ